ನೋಡಿಗ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಕಡೆ ಮತ್ತೆ ವಾಪಸ್ ಜೆಡಿಎಸ್ ಗೆ ಹೋಗ ಹಾಗಿಲ್ಲ ಕಾಂಗ್ರೆಸ್ ಗೆ ಬಂದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪಾಠ ಕಲಸೋಕೆ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ನ ಕಾರ್ಯಕರ್ತರು ಓಪನ್ ಆಗಿ ಹೇಳ್ತಾ ಇದ್ದಾರೆ ನೋಡಿ ಆಗಲೇ ಹೇಳ್ತಾ ಇದ್ರಲ್ಲ ಹೊನಗಿರಿಗೌಡ ಅವರು ಹೇಳ್ತಾ ಇದ್ರು ಅವರು ಪ್ರಬಲ ಆಕಾಂಕ್ಷಿ ಪಕ್ಷೇತರ ಆಗಬೇಕಾದ್ರೆ ಸ್ಪರ್ಧೆ ಮಾಡಿ ಗೆದ್ದು ಬರಲಿ ತಾಕತ್ತು ಇದ್ರೆ ಅವರಿಗೆ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಆದರೆ ಕಾಂಗ್ರೆಸ್ ನಿಂದ ಅವರು ನಿಂತ್ರೆ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ ಈಗ ಮಾತಾಡಕ್ಕೆ ಪ್ರಸನ್ನ ಕುಮಾರ್ ಅವರು ಇದ್ದಾರೆ ಸ್ವತಃ ಕಾಂಗ್ರೆಸ್ ಮುಖಂಡರು ಸರ್ ನಮಸ್ಕಾರ ಪ್ರಸನ್ನ ಕುಮಾರ್ ಅವರು ನಮಸ್ಕಾರ ನಮಸ್ಕಾರ ವನಗಿರಿಗೌಡ ಮಾತಾಡೋದು ವನಗಿರಿಗೌಡ ಆಗಲೇ ಮಾತಾಡಿದ್ವಿ ನಿಮ್ಮ ಜೊತೆ ಮಾತಾಡಿದ್ವಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಬಟ್ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಸ್ಥಳೀಯ ನಾಯಕರ ವಿಶ್ವಾಸಕ್ಕೆ ಅಥವಾ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಇದುವರೆಗೂ ಮಾಡಿಲ್ಲ ಹಾಗಾಗಿ ಈಗಿನ ತೀರ್ಮಾನಕ್ಕೆ ಮುಂದೆ ಕೂಡ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ ಅವರು 23 ಚುನಾವಣೆಯಲ್ಲಿ ವಾಸಣ್ಣಗೆ ಸೋಲಿನ ರುಚಿ ತೋರಿಸುತ್ತೇವೆ ಅದು ಬಿಜೆಪಿ ಗೆ ಅನುಕೂಲ ಆಗುತ್ತೋ ಜೆಡಿಎಸ್ ಗೆ ಅನುಕೂಲ ಆಗುತ್ತೋ ಗೊತ್ತಿಲ್ಲ ನಾವಂತೂ ಶ್ರೀನಿವಾಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಕಡ್ಡಿ ಮೂಡಿದಂಗ ಹೇಳ್ತಾ ಇದ್ದಾರೆ ಹತ್ತು ತಲೆಯ ರಾವಣ ಮಾನವು ಇಲ್ಲ ಮೌಲ್ಯವೂ ಇಲ್ಲ ಗುಬ್ಬಿ ಶ್ರೀನಿವಾಸ್ ಗೆ ನೋಡಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಯಾವ ರೀತಿ ಆಗಿದೆ ಅಂತ ಹೇಳಿ ಇಲ್ಲಿ ಇಷ್ಟು ವರ್ಷಗಳ ಕಾಲ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವರು ಆದರೆ ಈಗ ಬೇರೆ ಪಕ್ಷದಿಂದ ಬಂದವರಿಗೆ ಏಕಾಕಿ ಟಿಕೆಟ್ ಕೊಟ್ಟು ಇರಬಹುದು ಮಾನದಂಡಗಳು ಲೆಕ್ಕಾಚಾರಗಳು ಇರಬಹುದು ಗೆಲುವು ಈಗ ಅವರ ನಾಯಕರು ಏನಂತಂದ್ರೆ ಶ್ರೀನಿವಾಸ್ ವರ್ತಸ್ ಚೆನ್ನಾಗಿದೆ ನಾಲ್ಕು ಬಾರಿ ಎಂಎಲ್ಎ ಆದಂತವರು ಇಲ್ಲಿ ಕಾಂಗ್ರೆಸ್ ಬಂದರೂ ಕೂಡ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಅಂತ ವಿಶ್ವಾಸದ ಮೇಲೆ ಅವರು ತೆಗೆದುಕೊಳ್ಳೋಕೆ ರೆಡಿ ಆಗಿದ್ದಾರೆ ಆದರೆ ಇದ್ದವರು ಕೇಳಬೇಕಲ್ಲ ಇಲ್ಲಿ ಸ್ಥಳೀಯ ಮೂಲ ಕಾರ್ಯಕರ್ತರು ಕೇಳಬೇಕಲ್ಲ ಇಲ್ಲಿ ಇದು ಸಹಜವಾಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ಚುನಾವಣೆ ಹತ್ತಿರ ಬಂದಂಗೆ ಸ್ಫೋಟ ಜಾಸ್ತಿ ಆಗುತ್ತೆ ಇದು ಅದರಲ್ಲೂ ಕಾಂಗ್ರೆಸ್ನಲ್ಲಿ ಇದನ್ನು ಹೇಗೆ ಶಮನ ಮಾಡಬೇಕು ಅನ್ನೋಂಥದ್ದು ಸವಾಲಾಗ್ತಾ ಇದೆ ಹಾಗಾದರೆ ಗುಬ್ಬಿಯ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ಖಚಿತ ಅವರು ಸ್ಪರ್ಧೆ ಮಾಡಿದರೆ ಗೆಲ್ಲೋದು ಈ ಬಾರಿ ಸ್ವಲ್ಪ ಕಠಿಣ ಅಂತ ಹೇಳಲಾಗ್ತಾ ಇದೆ ಯಾಕಂತಂದರೆ ಅವರು ಆಡಳಿತ ಅಂದರೆ ಸ್ವಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ ಅವರು ವಿರೋಧವನ್ನು ಎದುರಿಸಬೇಕಾಗಿದೆ ಅದೆಲ್ಲವನ್ನು ಮೆಟ್ಟು ನಿಂತು ಗೆಲ್ಲಬೇಕಂತಂದರೆ ಅದು ಅಷ್ಟು ಸುಲಭ ಇಲ್ಲ ಈಗ ಪ್ರಸನ್ನ ಕುಮಾರು ಮತ್ತು ವನಗಿರಿಗೌಡ ಏನಿದ್ದಾರೆ ವನಗಿರಿಗೌಡರು ಅವರು ಕೂಡ ಒಗ್ಗಟ್ಟಾಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ವಾಸಣ್ಣನ ಪರವಾಗಿ ಕೆಲಸ ಮಾಡಲ್ಲ ಏನೇ ಆಗಲಿ ಸಿದ್ದರಾಮಯ್ಯವರು ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿ ನಾವು ಪಕ್ಷದ ವಿರುದ್ಧವಾಗೇ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಇದು ಸಹಜವಾಗಿ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ ಬಟ್ ಈಗ ವಾಸಣ್ಣವರ ಅಚಲವಾದಂಥ ನಂಬಿಕೆ ಏನಂತಂದರೆ ನಾನು ಕೇವಲ ಪಕ್ಷಾಧಾರಿತವಾಗಿ ಅಲ್ಲ ವೈಯಕ್ತಿಕವಾದಂತಹ ವರ್ತಸ್ ಕೂಡ ನಂದಿದೆ ನನಗೆ ಓಟ್ ಬೀಳೋಷ್ಟು ಎಷ್ಟು ಬೀಳ್ತಾವೋ ನನ್ನ ಗೆಲುವಿಗೆ ಅಷ್ಟು ಬಿದ್ದೇ ಬೀಳ್ತವೆ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ ಹಾಗಾಗಿ ಈಗ ಮೂಲ ಕಾಂಗ್ರೆಸ್ಸಿಗರು ಹತ್ತು ತಲೆಯ ವಾಲ್ ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ ಇದು ಸದ್ಯ ಸದ್ದು ಮಾಡ್ತಾ ಇದೆ ಕ್ಷೇತ್ರದಾದ್ಯಂತ ಅದೇನೇ ಆಗಲಿ ಕಾಂಗ್ರೆಸ್ ಅಲ್ಲಿ ಸೋತು ಸುಣ್ಣವಾಗಬೇಕು ಬಿಜೆಪಿನಾದರೂ ಗೆಲ್ಲಿ ಜೆಡಿಎಸ್ನಾದರೂ ಗೆಲ್ಲಿ ವಾಸಣ್ಣನ ಮಾತ್ರ ಸೋಲಿಸೋದೇ ನಮ್ಮ ಗುರಿ ಅಂತ ಈಗ ಮೂಲ ಕಾಂಗ್ರೆಸ್ಸಿಗರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಬಟ್ ಈಗ 23 ಚುನಾವಣೆ ಏನು ಹತ್ರ ಬರ್ತಾ ಇದೆ ಅಷ್ಟರ ಒಳಗಡೆನೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಅಷ್ಟೇ ಯಾರನ್ನು ಕರೆದಾಗಿರ್ಬೋದು ಮಾತಾಡೋದಾಗಿರ್ಬೋದು ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇಲ್ಲ ನಾಲಿಗೆಗಳನ್ನು ಹರಿಬಿಡ್ತಾ ಇದ್ದಾರೆ ಅಂದರೆ ಸೌಜನ್ಯಕ್ಕೂ ಕೂಡ ಮಾತನಾಡುವಂಥ ಕೆಲಸ ಇವರು ಮಾಡ್ತಾ ಇಲ್ಲ ಈಗಲೇ ಹೀಗೆ ಇನ್ನು ಮುಂದೆ ಗೆದ್ದು ಎಮ್ ಎಲ್ ಎ ಆದರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಶ್ನೆಯಾಗಿದೆ ನಿರಂತರವಾಗಿ ಈಗ ಶ್ರೀನಿವಾಸ್ ಸೇರ್ಪಡೆಗೆ ವಿರೋಧ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗ್ತಾ ಇದೆ ಇದನ್ನು ಕಾಂಗ್ರೆಸ್ ನಾಯಕರು ಡಿ ಕೆ ಶಿ ಹಾಗೆ ಸಿದ್ದರಾಮಯ್ಯನವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಈಗ ಹೇಗೆ ಬಗೆಹರಿಸ್ತಾರೆ ಏನು ವಿಶ್ವಾಸ ಕೊಡ್ತಾರೆ ಹಾಗಾದರೆ ಅಂದರೆ ಶ್ರೀನಿವಾಸ್ ಅವರು ಗೆಲ್ಬೋದು ಗೆಲ್ಲೋ ಚಾನ್ಸಸ್ ಇರಬಹುದು ಆದರೆ ಪರಿಸ್ಥಿತಿ ಹಿಂದೆ ಇದ್ದಂಗಿಲ್ಲ ಯಾಕಂದರೆ ಹಿಂದೆ ಅವರು ಜೆ ಡಿ ಎಸ್ನಲ್ಲಿ ಇದ್ದಂಥವ್ರು ಈಗಲ್ಲೂ ಕೂಡ ಓಟ್ಗಳು ಅಲ್ಲಿ ಮೈನಸ್ ಆಗುತ್ತೆ ಆಮೇಲೆ ಇಲ್ಲಿ ಕಾಂಗ್ರೆಸ್ನಿಂದ ಬಂಡಾಯ ಎದ್ದಂಥವ್ರು ಅಥವಾ ಬಂಡಾಯ ಮುಂದೆ ಹೇಳಬಹುದಾದಂಥವ್ರು ಅವ್ರ ಓಟ್ಗಳು ಕೂಡ ಅಲ್ಲಿ ಅವ್ರ ಕಡೆ ವಾಲ್ಬೇಕಲ್ವಾ ಹಾಗಾಗಿ ಈ ವಿರೋಧವನ್ನು ಗುಬ್ಬಿ ವಾಸಣ್ಣ ಅವರು ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಯಾಕಂತಂದರೆ ಗುಬ್ಬಿ ಕ್ಷೇತ್ರ
ಶ್ರೀನಿವಾಸ್ ಅವರ ಹಿಡಿತದಲ್ಲಿ ಕಳೆದ 20 ವರ್ಷಗಳಿಂದ ಅವರೇ ಅಲ್ಲಿ ಎಂಎಲ್ಎ ಆಗಿ ಆರ್ಸ್ ಬರ್ತಾ ಇದ್ದಾರೆ. ಈ ಹಿಂದೆ ಪಕ್ಷೇತರಾಗೂ ಕೂಡ ಅವರು ಕಂಟೆಸ್ಟ್ ಮಾಡಿ ಗೆದ್ದಿದ್ರು. ಬಟ್ ಈಗ ಕಾಂಗ್ರೆಸ್ನವ್ರದ್ದು ಒಂದೇ ಸವಾಲು, ಪ್ರಸನ್ನ ಕುಮಾರ್ದು, ಹೊನಗಿರಿಗೌಡ ಅವ್ರದ್ದು, ಅವರು ಕಂಟೆಸ್ಟ್ ಮಾಡಲಿ ಬೇಡ ಅನ್ನಲ್ಲ, ಕಾಂಗ್ರೆಸ್ಸಿಂದ ಬೇಡ, ಕಾಂಗ್ರೆಸ್ಸಿಂದ ನಾವಿದ್ದೀವಿ, ಅವ್ರಿಗೇನಾದರೂ ಗೆಲ್ಲೇಬೇಕು ಅಂತಿದ್ರೆ ಅವ್ರ ವೈಯಕ್ತಿಕವಾದಂತಹ ಪ್ರತಿಷ್ಠೆ ಅವ್ರದ್ದೇನಾದರೂ ವರ್ತಸ್ಸಿದೆ ಅಂತ ಅಂದರೆ ಪಕ್ಷೇತರರಾಗಿ ಗೆದ್ದು ತೋರಿಸ್ಲಿ ನೋಡೋಣ ಅಂತ ಸವಾಲು ಹಾಕ್ತಾ ಇದ್ದಾರೆ. ಪೋಸ್ಟರ್ ಕೂಡ ರಿಲೀಸ್ ಆಗ್ತಾ ಇದೆ. ಈಗ ಚುನಾವಣೆ ಬೇರೆ ಹತ್ತಿರ ಬರ್ತಿದ್ಯಲ್ವಾ, ನೋಡ್ತಾ ಇರಿ, ಈಗ ಎಲ್ಲ ಕಡೆಗಳಲ್ಲೂ ಕೂಡ ಇದು ಶುರುವಾಗುತ್ತೆ. ಈಗ ಪಕ್ಷಾಂತರ ಎಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೋ, ಬೇರೆ ಬೇರೆ ಪಕ್ಷದಿಂದ ಈಗ ಜಂಪ್ ಆಗ್ತಾ ಇದ್ದಾರೋ, ಅವರಿಗೆ ಈಗ ಬಂಡಾಯದ ಬಿಸಿ ಸಹಜವಾಗಿ ತಟ್ಟೋಕೆ ಶುರು ಮಾಡುತ್ತೆ. ಬಟ್ ಇದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ರಿಸಲ್ಟ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಸೋಲಿನ ರುಚಿಯನ್ನು ತೋರಿಸ್ಲಿಕ್ಕೆ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ವಾಸಣ್ಣ ಪರವಾಗಿ ಕೆಲಸ ಮಾಡದೇ ಇರೋಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಯಾವ ರೀತಿಯಾಗಿ ಪಾಠ ಕಲಿಸ್ತಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅಂದರೆ ಈಗ ನೋಡಿ, ಇಲ್ಲಿ ಕಾಂಗ್ರೆಸ್ ಕಳೆದ ಬಾರಿ 2018 ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಹೋಗಿತ್ತು. ಅಲ್ಲಿ ಕಾಂಗ್ರೆಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಯಾಕಂದರೆ ಈ ಹಿಂದಿನ ಚುನಾವಣೆಗಳನ್ನು ಕೂಡ ನಾವು ಗಮನಿಸಿದರೆ ಅಲ್ಲಿ JDS ಗೆದ್ದುಕೊಂಡು ಬರ್ತಾನೆ ಇತ್ತು. ವೆಂಕಟೇಶ್ ಅವರು ಇದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ, ಶ್ರೀನಿವಾಸ್ ಅವರ ಬೆಂಬಲಿಗ ಇವರು. ಸರ್ ನಮಸ್ಕಾರ. ವೆಂಕಟೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ನಿಮ್ಮ ನಾಯಕರ ವಿರುದ್ಧ ಪೋಸ್ಟರ್ ಅಭಿಯಾನ ಶುರು ಮಾಡಿದ್ರೆ, 10 ತಲೆಯ ರಾವಣ ಅಂತ ಅವರು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈಗ ನೋಡಿ, ಕಾಂಗ್ರೆಸ್ ನಲ್ಲೇ ವಿರೋಧ ಇದೆ ಅವರು ಸೇರ್ಪಡೆ ಆಗ್ಲಿಕ್ಕೆ. ಇದನ್ನ ಹೆಂಗೆ ಹಾಗಾದ್ರೆ 23 ಚುನಾವಣೆಯಲ್ಲಿ ಹೆಂಗೆ ಎದುರಿಸ್ತಾರೆ? ಇಷ್ಟು ವರ್ಷ ಎಲ್ಲಿದ್ರು ಸರ್ ಅವರು? 10 ತಲೆ ರಾವಣ ಅಂತ ಹೇಳಿದನಲ್ಲ ಮಹಾನುಭಾವ, ಇಷ್ಟು ವರ್ಷ ಎಲ್ಲಿದ್ದ, ಕಾಂಗ್ರೆಸ್ ನಲ್ಲಿ ಎಷ್ಟು ವರ್ಷ ಸ್ಪರ್ಧೆ ಮಾಡಿದಾನೆ. ಆಮೇಲೆ ನಮ್ ಗುಬ್ಬಿ ತಾಲೂಕ್ನ ಕೇಳಿ ಸರ್ ಅವನು, ಗುಬ್ಬಿ ತಾಲೂಕ್ನಲ್ಲ, ಅವನು ಗುಬ್ಬಿ ಮತದಾರ ಅಲ್ಲ. ಗುಬ್ಬಿಗೆ ಅವನ್ ಕಾಂಟ್ರಿಬ್ಯೂಷನ್ ಏನಿದೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ, ಅವನ್ ಯಾರು? ಅವನು 18 ಕೋಮಿನ ಜನಕ್ಕೆ ಇದು ಅಂತ ಮಾಡನಲ್ಲ MLR ಬಗ್ಗೆ. ಅವನ್ 18 ಜನ ಕೋಮಿನ ಜನರನ್ನ ಕುಂಡ್ರಿಸ್ಕೊಂಡು ಒಂದ್ ಪ್ರೆಸ್ ಮೀಟ್ ಮಾಡಕ್ ಹೇಳಿ ಸರ್. ಅವನಿಗೆ ನೈತಿಕತೆ ಮಾನ ಮರ್ಯಾದೆ ಇದ್ರೆ ಒಂದ್ ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಕ್ ಹೇಳಿ ಸರ್. ಅವನ್ ಕೈಲಾಗುತ್ತಾ? ಹಣ ಹೆಂಡ ಬಿರಿಯಾನಿ ಕೊಟ್ಟು ಪುನಃ ಹೆಸರು ಹೇಳ್ಕೊಂಬತ್ತಾನೆ. ಹಣ ಹೆಂಡ ಬಿರಿಯಾನಿ ಕೊಟ್ಟು ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದಿದಾರಂತೆ. ಸರಿ ಸರ್, ಅಂತದೊಂದು ಪ್ರೂಫ್ ತೋರ್ಸ ಕೇಳಿ ಸರ್. ಹಣ ಹೆಂಡ ಹಂಚಿ ಅಧಿಕಾರಕ್ಕೆ ಬಂದಿದೀವಲ್ಲ, ಅಂತದೊಂದು ಪ್ರೂಫ್ ತೋರ್ಸ ಕೇಳಿ. ನನ್ನ ಮಗಂಗೆ, ನನ್ನ ಮಗಂಗ್ ನೈತಿಕತೆ ಇದ್ರೆ, ಮಾನ ಮರ್ಯಾದೆ ಇದ್ರೆ ನಮ್ಮ ಹತ್ರ ಬಂದ್ ಮಾತಾಡಕ್ ಕೇಳಿ ಸರ್. ಎಲ್ಲ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೋಗೋದಲ್ಲ ಅಲ್ವಾ ಸರ್? ಜಿಲ್ಲಾ ಪಂಚಾಯತಿನೋ ಪಂಚಾಯತ್, ಮಾನವೂ ಇಲ್ಲದ, ಮೌಲ್ಯವೂ ಇಲ್ಲದ 10 ಮುಖದ ರಾಜಕಾರಣಿ ಅಂತ ಬರ್ದಿದ್ದಾರೆ ಸರ್. ಅವನು ಒಬ್ಬ ಲಾಯರ್ ಅಂತ ಹೇಳ್ತಾನೆ. ಅವ್ನ್ ಲಾಯರ್ ಗಿರಿ ಮಾಡಕ್ಕೆ ನಾಲಯಕ್ ನನ್ ಮಗ, ಅವನು ಅನಾಲಯಕ್ ನನ್ ಮಗ, ಅವನು ಲೋಫರ್ ಹುಟ್ಟು ಕಚಡ. ಅವನು ಒಂದು ರಂಗೋಲೆ ಸ್ಪರ್ಧೆ ಅಂತ ಮಾಡಿದ್ದ ಗುಬ್ಬಿನಲ್ಲಿ, ಜನಗಳಿಗೆಲ್ಲ ಟೋಪಿ ಹಾಕ್ಬಿಟ್ಟು ಕದ್ದೋಡೋಗ್ಬಿಟ್ಟಿದ್ದ, ಜನೆಲ್ಲ ಉಯ್ಯ ಕೊಡಾಡಿದ್ರು. ಆಮೇಲೆ ಗೋಶಾಲೆ ಅಂತ ಮಾಡಿದ್ದ ಒಂದು ಅಲ್ಲಿ ಸೇರಗರಂ ಪಳ್ಳೆ ತಾವ್ ವಾಸಣ್ಣನ ಊರ್ ಪಕ್ಕನೆ, ಆ ಗೋಗಳನ್ನೆಲ್ಲ ಇದು ಕಟುಕ್ರಿಗ್ ಮಾರಕ್ ಹೋಗಿ ಸಿಗಾಕೊಂಡು ನಾನೊಂದ್ಸರಿ ಬಿಡಿಸಿದೀನಿ. ಓಕೆ ಸರ್. ಸರ್, ಈಗ ನಮ್ಗೆ ಕೊನೆಯ ಪ್ರಶ್ನೆ, ಈಗ ಎಷ್ಟೇ ವಿರೋಧ ಆದ್ರೂ ಕೂಡ ತಮ್ಮ ಶಾಸಕರಿಗೆ ಟಿಕೆಟ್ ಫೈನಲ್ ಆಗಿ ಸಿಗುತ್ತೆ, ಗೆಲ್ತಾರೆ ಅನ್ನೋ ಪರ್ಸೆಂಟ್ ಕಾಂಗ್ರೆಸ್ ಅಲ್ಲೇ ತಾಂತೀವಿ ಅವ್ನಿಗೆ ದಮ್ಮಿದ್ರೆ ತಡೆಯ ಕೇಳಿ ಸರ್ ಅವ್ನ ಕೈಲಾದ್ರೆ? ಎಸ್ ಸರ್, ಎಸ್ ಸರ್, ಎಸ್ ಸರ್, ಹೋಗಿದೆ ಹೋಗಿದೆ ಸಂದೇಶ ಹೋಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆಂಕಟೇಶ್ ಅವರೇ ಮಾತಾಡಿದ್ದಕ್ಕೆ. ನೋಡಿ, ವಾಸಣ್ಣ ಅವ್ರ ಬೆಂಬಲಿಗರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ತಾಕತ್ತಿದ್ರೆ ತಡಿರಿ ಅಂತೇಳಿ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀವಿ, ಗೆಲ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಸನ್ನ ಕುಮಾರ್ ಅವರ ವಿರುದ್ಧವೂ ಕೂಡ ಅವರ ಬೆಂಬಲಿಗರು ಹರಿಹಾಯ್ತಾ ಇದ್ದಾರೆ. ಬಟ್ ಏನೇ ಆದರೂ ಕೂಡ ಇದು ತಾರಕಕ್ಕೇರಿದೆ. ಜಗಳ 23ಕ್ಕೆ ಯಾರಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ.